ಬದುಕುವ ಒಂದು ಸ್ಥಿತಿಯಲ್ಲಿ ಇಡಬೇಕು ಅಂದ್ರೆ ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರ ಇದು. ಕೆಲವೊಮ್ಮೆ ಕಟುವಾದ ಸತ್ಯ, ಕೆಲವು ಕಹಿ ಮಾತ್ರೆಗಳು ಅಂತೇನು ನಮ್ಮ ತರುಣ ಸ್ವಾಮಿ ತರುಣ ಸಾಗರ ಸ್ವಾಮಿಗಳು ಹೇಳ್ತಾ ಇದ್ರು, ಅಂತಹ ಕಹಿ ಮಾತ್ರೆಗಳನ್ನ ನಾವಿವತ್ತು ತಗೊಳ್ಳೇಬೇಕಾಗತ್ತೆ. ಜೊತೆಗೆ ಇದನ್ನ ಯುವ ಪೀಳಿಗೆಗೆ ನಮ್ಮ ಬಸಪ್ಪನವರು ಬಹಳ ಒಳ್ಳೆ ಮಾತು ಹೇಳಿದರು. ಇದಕ್ಕೆ ಹೆಚ್ಚು ಯುವಕರು ಬರಬೇಕಿಂತ ಕಾರ್ಯಕ್ರಮಗಳಿಗೆ, ಯಾಕೆಂದ್ರೆ ನಮ್ಮ ದೇಶದ ಭವಿಷ್ಯ, ನಮ್ಮ ಪ್ರಪಂಚದ ಭವಿಷ್ಯ ನಿಂತಿರೋದೇ ಯುವಕರವೇ. ಅವರು ಇದನ್ನ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡದೆ ಹೋದ್ರೆ ನಾವೇನು ವಾಸಿಸ್ತಾ ಇದ್ದೀವಿ ಈ ಭೂಮಿ ಖಂಡಿತವಾಗಿಯೂ ಕೂಡ ಅತಿ ಶೀಘ್ರದಲ್ಲಿಯೇ ಅವನತಿಯನ್ನು ಹೊಂದಲಿದೆ. ನಾಶದತ್ತ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೀವಿ ಅನ್ನೋದು ಅತ್ಯಂತ ಕಟು ವಾಸ್ತವ. ಹಾಗಾಗಿ ನಾವು ಬದುಕಿ ಬಾಳ್ತಾ ಇರುವಂತಹ ಪರಿಸರದಲ್ಲಿ ನಾವು ಮಾಡಬೇಕಾದಂತಹ ಅದರ ಸಂರಕ್ಷಣೆ ಎಂತ ಸ್ಥಿತಿ ಬಂದಿದೆ ನೋಡಿ. ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಾವಿವತ್ತು ಅದನ್ನು ಸಂರಕ್ಷಿಸಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇದೀವಿ. ಅಂತಹ ಹೊಣೆಗಾರಿಕೆ, ಇದು ಹೊಣೆಗಾರಿಕೆ ಜವಾಬ್ದಾರಿ ಕರ್ತವ್ಯ. ಹೇಗೆ ನಾವು ನಮ್ಮ ತಾಯಿಯನ್ನ ಪ್ರೀತಿಸ್ತೇವೆಯೋ, ತಾಯಿಯನ್ನ ಪೂಜಿಸ್ತೇವೆಯೋ, ಹಾಗೆ ನಮ್ಮ ಭೂತಾಯಿಯನ್ನ ಮುಂದೊಂದು ದಿನ ಅತ್ಯಂತ ದೊಡ್ಡ ದುರಂತವನ್ನ ಈಗಾಗಲೇ ಎದುರಿಸ್ತಾ ಇದ್ದೀವಿ. ಅದರ ಒಂದು ಚಿತ್ರಣವನ್ನ ಚಿಕ್ಕದಾಗಿ ಸಮಯದ ಅಭಾವ ಇದೆ ಅಂತ ನಮ್ಮ ನಿರೂಪಕರು ಹೇಳಿದರು. ಆ ಸಮಯದ ಒಂದು ಚೌಕಟ್ಟಿನಲ್ಲಿ ನಿರೂಪಿಸುವ ಒಂದು ಚಿಕ್ಕ ಪ್ರಯತ್ನವನ್ನ ನಾನಿವತ್ತು ಮಾಡೋದಕ್ಕೆ ಇಚ್ಛೆ. ಸ್ನೇಹಿತರೆ, ಪರಿಸರ ಅಂತಂದ್ರೆ ನಾವು ಬಾಳಿ ಬದುಕುವ, ಇಲ್ಲಿ ಹುಟ್ಟಿವಿ ಬೆಳಿತೀವಿ, ಕೊನೆಗೆ ಇಲ್ಲೇ ಮಣ್ಣಾಗ್ತೀವಿ. ಸಂಪೂರ್ಣವಾಗಿ ನಮ್ಮ ಜೀವನದ ಜೊತೆಗೆ ಜೋಡಿಸಲ್ಪಟ್ಟಿರುವಂತಹ ಒಂದು ಸತ್ಯ. ಆ ಪರಿಸರ ಇವತ್ತಿನ ಸಂದರ್ಭದಲ್ಲಿ ಹೇಗಾಗ್ತದೆ ಅಂದ್ರೆ, ಪರಿಸರ ಅಂತಂದ್ರೆ ನನ್ನ ಮನೆಯ ಸುತ್ತಲಿನ ವಾತಾವರಣ ಅಷ್ಟೇ. ಹೊರಗೇನಾದ್ರು ಇರಲಿ, ಮನೆಯ ಕಸವನ್ನ ಎಲ್ಲ ಸ್ವಚ್ಛ ಮಾಡಿ ತಗೊಂಡೋಗಿ ಅದನ್ನ ಹೊರಗಡೆ. ಪರಿಸರ ಅಂತಂದ್ರೆ ಬರೀ ನನ್ನ ಮನೆ ಪರಿಸರ ಮಾತ್ರ ಅಲ್ಲ, ಈ ಭೂಮಿನ